ಬಿ ಜೆ ಪಿಯವರು ಸೋಲಿನ ಭೀತಿ, ಸೋಲ್ತೀವಿ ಅಂತೇಳಿ ಸರ್ಕಾರ ನಮ್ದು ಬರುವುದಿಲ್ಲ, ಬಂದರೂ ಆಪರೇಷನ್ ಲೋಟಸ್ ಮಾಡ್ತೀವಿ ಅಂತೇಳಿ ಹೇಳಿಕೆಯನ್ನು ಇಬ್ಬರು ಶಾಸಕರುಗಳು ಕೊಟ್ಟಿದ್ದಾರೆ. ಆ ಎಲ್ಲ ಧ್ವನಿಗಳನ್ನು ಅವರ ವಿಡಿಯೋಗಳನ್ನೆಲ್ಲ ಇಡೀ ರಾಜ್ಯ ಗಮನಿಸಿದೆ. ಇದಕ್ಕೆ ಬಿ ಜೆ ಪಿ ನಾಯಕರುಗಳು ನಡ್ಡಾ ಅವರಾಗಲಿ, ಬೊಮ್ಮಯ್ಯ ಅವರಾಗಲಿ, ನಳಿನ್ ಕುಮಾರ್ ಕಟೀಲ್ ಅವರಾಗಲಿ, ಅವರು ಯಾವ ಥರದ ಖಂಡನೆ ಮಾಡಿಲ್ಲ, ಏನಿಲ್ಲ. ಸೊ ಭ್ರಷ್ಟಾಚಾರದ ಹಣ, 1.5 ಲಕ್ಷ ಕೋಟಿ ರೂಪಾಯಿ ಹಣ ಸಂಗ್ರಹ ಮಾಡಿರೋದು ಗೊತ್ತಿದೆ. 6,000 ರೂಪಾಯಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ, ಅದನ್ನು ಎಮ್ ಎಲ್ ಎ ಅವರು ಹೇಳಿದ್ದಾರೆ. ಸೊ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು? ಸೊ ಏನು ಇನ್ಕಮ್ ಟ್ಯಾಕ್ಸ್ ಏನು ಮಾಡ್ತಾ ಇದೆ, ಇಡಿ ಏನು ಮಾಡ್ತಾ ಇದೆ? 6,000 ಅಫಿಷಿಯಲಾಗಿ ನಾನು ಕೊಡ್ತೀನಿ ಅಂತ ಹೇಳಿದ ಮೇಲೆ, ಏನು ಚಪ್ಪಾಳೆ ಬಂದ ಮೇಲೆ ಇದಕ್ಕಿಂತ ಇನ್ನೇನು ಬೇಕು ಸಾಕ್ಷಿ? ಕೊಡದೆ ತಾನೇ, ಬರೀ ಕಾಂಗ್ರೆಸ್ ಪಾರ್ಟೀಲಿ ಯಾರಿದ್ದಾರೆ, ವಿರೋಧ ಪಾರ್ಟೀಲಿ ಯಾರಿದ್ದಾರೆ, ಅವ್ರಿಗೆ ಈ ಹೇಳಿಕೆಗಳು ರಾಜಕೀಯದ ಬಳಕೆ ಆಗ್ತಾ ಇದೆ. ಎಷ್ಟು ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ, ಏನೇನು ತೊಂದರೆ ಕೊಡ್ತಾ ಇದ್ದಾರೆ ಅಂತ ಎಲ್ಲ ನಿಮಗೆ ಗೊತ್ತಿದೆ. ಅವ್ರದ್ದು ನಾನು ದೊಡ್ಡ ಪಟ್ಟಿ ಮುಂದಕ್ಕೆ ನಮ್ಮ ಪಾರ್ಟಿ ಬಿಡುಗಡೆ ಮಾಡ್ತದೆ. ಆಡಳಿತ ಮಾಡಿ ಗೊತ್ತಿಲ್ಲ, ನಮ್ಗೆ ಆಡಳಿತ ಮಾಡಿ ಗೊತ್ತಿದೆ. ಅವ್ರು ಭ್ರಷ್ಟಾಚಾರ ದುಡ್ಡನ್ನ ನಿಲ್ಸಿದ್ರೆ ಸಾಕಲ್ವೇನ್ರಿ, 30% 40% ಏನು ಹೊಡಿತಾ ಇದಾರಲ್ಲ, ಅಷ್ಟ್ರಲ್ಲಿ ಆಗೋಯ್ತದೆ. ಏನು ಜಾಸ್ತಿ ಬೇಕು? ಅವ್ರು ಕೊಟ್ಟಿದ್ದು ಭರವಸೆಗಳನ್ನ ಮಾತ್ರ ಈಡೇರಿಸೋಕ್ಕಾಯ್ತದೆ. ನಾವು ಕೊಡುವಂಥ ಭರವಸೆಗಳನ್ನು ಚುನಾವಣಾ ಪ್ರಣಾಳಿಕೆ, ನಮ್ಮ ಪ್ರಣಾಳಿಕೆಯಲ್ಲಿ ಏನು ನಾವು ಮಾತು ಕೊಡ್ತಾ ಇದ್ದೀವಿ ಅದನ್ನು ಮಾಡೋಕ್ಕೆ ಅವ್ರ ಹತ್ರ ಏನು ನಾವೇನು ಕೋಳಿ ಕೇಳಿ ಇದನ್ನು ಮಸಾಲೆ ನಾವೇನು ಅರಿಬೇಕಾದ್ದೇನಿಲ್ಲ. ನಮ್ಮ ಹತ್ರ ಮಸಾಲೆನೂ ಜಾ ರೆಡಿ ಇದೆ, ಕೋಳಿನೂ ರೆಡಿ ಇದೆ. ಸುಮ್ಮನೆ ಪಾಪ ಚಪ್ಪಲಿಕ್ಕೆ ಮಾಡ್ತೀನಿ ಅಂತ ಹೇಳ್ತಾರೆ, ಏನು ಬೇಕಾದ್ರೂ ಮಾತಾಡಲಿ, ಕನಕಪುರ ಬಂದು ಎಲೆಕ್ಷನ್ ನಿಂತ್ಕೊಳ್ಳಿ, ಯಾವ ಎನ್ಕ್ವೈರಿ ಬೇಕಾದ್ರೂ ಮಾಡಲಿ, ಅವೆಲ್ಲ ನಾವೆಲ್ಲ ಯಾಕೆ ತಲೆಕೆಟ್ಟವ್ರ ಸುದ್ದಿ ಯಾಕೆ ನಮ್ಮ ಮಾತು? ನಾವು ಅವರು 6,000 ರೂಪಾಯಿ ಕೊಡ್ತೀವಿ ಅಂದ್ರೆ ತಾನೇನ್ರಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿದ್ದು? ಹಂಗಂತ ನಾನು ಒಬ್ಬ ವಿರೋಧ ಪಾರ್ಟಿಲಿ ಇದ್ಕೊಂಡು ನಾವು ಸುಮ್ ನೋಡ್ಕೊಂಡು ಕೂತ್ಕೊಂಡು, ನಾವು ಪ್ರಜಾಪ್ರಭುತ್ವ ಉಳಿಬೇಕಲ್ಲಪ್ಪ, ಓಟ್ ಉಳಿಬೇಕಲ್ಲ, ಓಟ್ಗೆ ಎಲ್ಲರೂ ಮಾರೋಕ್ಕಾಗ್ತದ, ಖರೀದಿ ಮಾಡೋಕ್ಕಾಗ್ತದ? 25 ಲಕ್ಷ ರೂಪಾಯಿ ಇದೆ ನಮಗೆ ಖರ್ಚು ಮಾಡೋ ಶಕ್ತಿ ಸರ್ಕಾರ ಕೊಟ್ಟಿರೋದು, ಅಷ್ಟರಲ್ಲಿ ನಾವು ಸೀಮಿತವಾಗಿರ್ಬೋದು. ಅದೇನು ಅದು 6,000 ರೂಪಾಯಿ ಕೊಡ್ತೀನಿ ಅನ್ನೋದು ಲಂಚ ಓಟ್ಗೆ, ಅದರಲ್ಲಿ ಶಿಕ್ಷೆ ಆಗಬೇಕು. ಎಲೆಕ್ಷನ್ಗೆ ನಿಲ್ಲದೆ ಇರೋದ ರೀತಿ ಬ್ಯಾನ್ ಮಾಡೋಂಥ ಒಂದು ಅವಕಾಶ ಎಲೆಕ್ಷನ್ ಕಮಿಷನ್ಗಿದೆ, ಆ ಕೆಲಸ ಬಹುಶಃ ಅವ್ರು ಮಾಡಬೇಕು.